ಮಂಡ್ಯ ವಿಧಾನಸಭಾ ಕ್ಷೇತ್ರ ಈ ಸಲ ಒಂದು ರೀತಿಯಲ್ಲಿ ಚತುಷ್ಕೋನ ಸ್ಪರ್ಧೆ ಇದೆ ಅಂತ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ರವಿಕುಮಾರ್ ಗಣಿಗ ಅವರು ಎರಡನೇ ಬಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಜೆಡಿಎಸ್ ನಿಂದ ಹಾಲಿ ಶಾಸಕ ಎಂ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅಂತ ಘೋಷಣೆಯನ್ನ ಮಾಡಿದ್ರು ಆದರೆ ಅವರಿಗೆ ಬಿ ಫಾರಂ ಕೊಡುವಂತ ಸಮಯದಲ್ಲಿ ಜೆಡಿಎಸ್ ತನ್ನ ನಿರ್ಧಾರವನ್ನ ಬದಲಾವಣೆ ಮಾಡಿತು ಯಾಕೆಂದ್ರೆ ಎಂ ಶ್ರೀನಿವಾಸ್ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಅವರ ಬದಲಿಗೆ ರಾಮಚಂದ್ರ ಅಂತ ಹೇಳಿ ಮನ್ಮೂಲನ ಅಧ್ಯಕ್ಷರು ಮಂಡ್ಯ ಹಾಲು ಕೂಟದ ಅಧ್ಯಕ್ಷರನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಇದು ಎಂ ಶ್ರೀನಿವಾಸ್ ಅವರನ್ನ ಕೇರಳವಂತ ಮಾಡಿದೆ ನೀವು ಯಾಕೆ ನನ್ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರಿ ಆದರೆ ನೀವು ಏಕಾಏಕಿ ರಾಮಚಂದ್ರ ಅವರನ್ನ ನೀವು ಇಲ್ಲಿ ಕಣಕ್ಕಿಳಿಸಿದ್ರಾ ಅಂತ ಹೇಳಿ ಅವರು ಎಲ್ಲರೂ ಸೇರಿ ಒಂದು ಏನು ಸ್ವಾಭಿಮಾನಿ ಅಭ್ಯರ್ಥಿ ಅಂತ ಹೇಳಿ ಒಂದು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ವಿಜಯಾನಂದ ಅಂತ ಓಕೆ ವಿಜಯಾನಂದ ಯಾರು ಅಂದ್ರೆ ಮಂಡ್ಯ ಜಿಲ್ಲೆಯ ಒಬ್ಬ ದೊಡ್ಡ ರಾಜಕಾರಣಿ ಮಂಡ್ಯ ಜಿಲ್ಲೆಯ ಗಾಂಧಿ ಅಂತ ಎಚ್ ಡಿ ಚೌಡಯ್ಯ ಮತ್ತೆ ಕೆ ವಿ ಶಂಕರೇಗೌಡರನ್ನ ಕರೀತಾರೆ ಆ ಕೆ ವಿ ಶಂಕರೇಗೌಡರ ಮೊಮ್ಮಗ ಕೆ ಸಚ್ಚಿದಾನಂದ ಅಂತ ಹೇಳಿ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಅವರು ಜೆ ಡಿ ಯು ಜನತಾ ದಳದ ಒಬ್ಬ ಪ್ರಭಾವಿ ನಾಯಕರು ಅವರ ಮಗ ವಿಜಯಾನಂದ ಅವರನ್ನ ಕಣಕ್ಕಿಳಿಸಿದರೆ ಬಿಜೆಪಿ ಕೂಡ ಈ ಬಾರಿ ಜನತಾ ಪರಿವಾರದವ್ರನ್ನ ಒಬ್ಬನ ಕಣಕ್ಕಿಳಿಸಿದೆ ಅದು ಎಸ್ ಡಿ ಜಯರಾಮ್ ಅಂತೇಳಿ ಅವರು ಜಾತ್ಯಾತೀತ ಮೊದಲು ಜನತಾ ದಳ ಆಮೇಲೆ ಜಾತ್ಯಾತೀತ ಜನತಾ ದಳದಲ್ಲಿದ್ದರು ದೇವೇಗೌಡರ ಕಟ್ಟಾ ಬೆಂಬಲಿಗ ಅವರ ಮಗ ಅಶೋಕ್ ಜಯರಾಮ್ ಅಂತ ಹೇಳಿ ಇವರು ಹೀಗಾಗಿ ಅಲ್ಲಿ ಕಾಂಗ್ರೆಸ್ನ ರವಿಕುಮಾರ್ ಬಿಜೆಪಿಯ ಅಶೋಕ್ ಜಯರಾಮ್ ಜೆಡಿಎಸ್ನ ರಾಮಚಂದ್ರ ಮತ್ತು ಪಕ್ಷೇತರರಾಗಿರುವಂಥ ವಿಜಯಾನಂದ ಒಟ್ಟು ಈಗ ನಾಲ್ಕು ಜನರ ಒಂದು ಸ್ಪರ್ಧೆ ಚತುಷ್ಕೋನ ಸ್ಪರ್ಧೆ ಎಲ್ಲರೂ ಈಕ್ವಲ್ ಆಗಿ ನೆಕ್ ಟು ನೆಕ್ ಫೈಟ್ ಅಲ್ಲಿ ಇದಾರಂತ ಹೇಗೆ ಈಕ್ವಲ್ ಅಂದ್ರೆ ಏನರ್ಥ ಅಂದ್ರೆ ಅವ್ರದೇ ಆದಂತ ಒಂದು ವೋಟ್ ಬ್ಯಾಂಕ್ ಅನ್ನ ವೋಟ್ ಬ್ಯಾಂಕ್ ಹೇಗೆ ರವಿಕುಮಾರ್ ಕಾಂಗ್ರೆಸ್ ಇಂದು ವೋಟ್ ಕಳೆದ ಬಾರಿ ಅವರು ಒಂದು 20,000 ಅಂತರದಲ್ಲಿ ಸೋತಿದ್ರು ಹಾಗಾಗಿ ಸೋತಾಗಿಂದನೂ ಅವ್ರ ಕ್ಷೇತ್ರದಲ್ಲೇ ಇದ್ದಾರೆ ಕ್ಷೇತ್ರದಲ್ಲಿ ಸಂಘಟನೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದಾರೆ ಹಾಗಾಗಿ ಅವ್ರದೇ ಆದಂತ ಒಂದು ವೋಟಿಂಗ್ ಪ್ಯಾಟರ್ನ್ ಅನ್ನ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂದಷ್ಟು ವೋಟ್ಗಳು ನಿಶ್ಚಿತವಾಗಿ ಬರುತ್ತೆ ಇನ್ನು ಜೆ ಡಿ ಎಸ್ ಆಸ್ ಯೂಶುವಲ್ ಮಾಜಿ ಪ್ರಧಾನಿ ದೇವೇಗೌಡ ಕುಮಾರಸ್ವಾಮಿ ಜೆ ಡಿ ಎಸ್ನ ಭದ್ರಕೋಟೆ ಅವ್ರದೇ ಆದಂಥ ಜೆ ಡಿ ಎಸ್ ವೋಟ್ಗಳಿದ್ದಾವೆ ಇನ್ನು ಥರ್ಡ್ ಬಂದಾಗ ಬಿ ಜೆ ಪಿಯ ಅಶೋಕ್ ಜಯರಾಮ್ ಎಸ್ ಡಿ ಜಯರಾಮ್ ಅನ್ನುವಂಥವ್ರು ಪ್ರಭಾವಿ ನಾಯಕರು ಮಂಡ್ಯ ಜಿಲ್ಲೆಯಲ್ಲಿ ಅವರ ಮಗ ಅಂದರೆ ಇವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಜನತಾ ದಳದಿಂದಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಅನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಅವರ ತಂದೆಯ ಒಂದು ಹೆಸರಿದೆಯಲ್ಲ ಮಂಡ್ಯದಲ್ಲಿ ಪ್ರಭಾವ ಒಂದು ಒಳ್ಳೆಯ ಹೆಸರು ಎಸ್ ಡಿ ಜಯರಾಮ್ ಅವರು ಹಾಗಾಗಿ ಅವ್ರದೇ ಆದಂಥ ಒಂದು ಬೆಂಬಲಿಗರ ಪಡೆ ಇದೆ ಇದನ್ನು ಹೊರತಾಗಿ ಕೆ ವಿ ಶಂಕರೇಗೌಡರ ಮೊಮ್ಮಗ ಅನ್ನೋ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಜೊತೆಗೆ ಹಾಲಿ ಶಾಸಕರಾಗಿರುವಂಥ ಎಂ ಶ್ರೀನಿವಾಸ್ ಅವರ ಬೆಂಬಲ ಓಕೆ ಸಮಾನ ಮನಸ್ಕ ವೇದಿಕೆ ಅಂತೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಂದರೆ ಜೆ ಡಿ ಎಸ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ವಿಜಯಾನಂದ್ ಹೀಗಾಗಿ ಈ ನಾಲ್ಕು ಜನರ ನಡುವೆ ಚತುಷ್ಕೋನ ಸ್ಪರ್ಧೆ ಇದೆ ಹಂಗಾಗಿ ಆ ಜನರ ನಾಡಿ ಮಿಡಿತ ಹೇಗೆ ಯಾರು ಯಾರ ಪರವಾಗಿ ಒಲವಿದೆ ಅನ್ನೋದನ್ನು ಹೇಳಲಿಕ್ಕಾಗಲ್ಲ ಯಾಕೆಂದರೆ ಒಂದು ಪ್ರದೇಶಕ್ಕೆ ಒಂದು ಹೋಬಳಿಗೆ ಹೋಯಿತು ಅಂದರೆ ಒಬ್ಬರು ಚೆನ್ನಾಗಿದ್ದಾರೆ ಇನ್ನೊಂದು ಒಬ್ಬಳಿ ಇನ್ನೊಂದು ಹೀಗೆ ಒಟ್ಟು ಐದು ಒಬ್ಬಳಿನಲ್ಲಿ ಐದು ಜನ ತಮ್ಮದೇ ಆದಂಥ ಒಂದೊಂದು ನೆಲೆಯನ್ನು ಹೊಂದ್ಕೊಂಡಿದ್ದಾರೆ ಬಟ್ ಇವಾಗ ಇಷ್ಟು ವರ್ಷಗಳಲ್ಲಿ ಇವಾಗ ಪ್ರೀವಿಯಸ್ ಎಲೆಕ್ಷನ್ಸ್ ಅಂತ ನೋಡುವಂಥದ್ದು ಇದ್ರೆ ಅದು ಟ್ರೆಂಡ್ ಯಾವ ರೀತಿಯಲ್ಲಿತ್ತು ಇವಾಗ ಅದನ್ನ ಆಧಾರವಾಗಿ ಪ್ರಾಜೆಕ್ಟ್ ಮಾಡಕ ಹಾಗೇಗಾಗಿದೆ ಅಂದ್ರೆ ಒಂದ್ಸಲ ಜೆ ಡಿ ಎಸ್ ಒಂದ್ಸಲ ಕಾಂಗ್ರೆಸ್ ಅನ್ನೋ ಹತ್ರ ಬರ್ತಾ ಇತ್ತು ಆದ್ರೆ ಕಳೆದ ಈ ಹಿಂದೆ ಆ ರೀತಿ ಆಗಲಿಲ್ಲ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮಾನವಾಗಿ ಹಂಚಿಕೊಂಡಿದ್ರು ಇಲ್ಲಿ ಒಟ್ಟಾರೆ ಪ್ರಭಾವ ಅಂದ್ರೆ ಜೆ ಡಿ ಎಸ್ ಹೇಗಿದೆ ಅಂದ್ರೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಆರಾಧ್ಯ ಭಾವ ಅವರಿಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ ನಮ್ಮ ಊರಿಗೆ ಅಂತ ಹೇಳಿದ್ರೆ ಊರಿನ ಜನ ಎಲ್ಲ ಹೇಗೆ ಅವೇ ಅಣ್ಣವ್ರು ಬಂದ್ರು ಅಂತೇಳಿ ಅವ್ರನ್ನ ಒಂದ್ಸಲ ನೋಡ್ಕೊಂಬಿಡೋಣಪ್ಪ ಅನ್ನೋ ಥರದಲ್ಲಿ ಹೋಗ್ತಾ ಇದ್ರಲ್ಲ ಆ ಜನರೇಷನ್ ಆ ರೀತಿಯಲ್ಲಿ ದೇವೇಗೌಡರು ನಮ್ಮ ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಯ್ಯೋ ದೇವೇಗೌಡರು ಬರ್ತಿದ್ದಾರೆ ನಾವೆಲ್ಲ ಹೋಗೋಣ ಅಂತೇಳಿ ಹೋಗಿ ಬರೋದು ಅವ್ರನ್ನ ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕು ನನ್ನ ಜೀವನ ಪಾವನ ಆಯಿತು ಅನ್ನುವಂಥ ಸಂಭ್ರಮಿಸುವಂಥ ಜನ ಅಲ್ಲಿದ್ದಾರೆ ಅಷ್ಟರ ಮಟ್ಟಿಗೆ ಅವರು ಪ್ರಭಾವ ಬೆಳೆಸ್ಕೊಂಡಿರೋದು ಹಾಗಾಗಿ ಮಂಡ್ಯದಲ್ಲಿ ಚತುಷ್ಕೋನ ಸ್ಪರ್ಧೆ ಇದೆ ಮಂಡ್ಯ ಕ್ಷೇತ್ರದಲ್ಲಿ ಯಾರಿಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗಲ್ಲ ಯಾರೇ ಗೆದ್ದರೂ ಕೂಡ 2-3 ಸಾವಿರ ಅಥವಾ 1-5 ಸಾವಿರದ ಒಳಗಡೆ ಮಾತ್ರನೇ ಯಾರು ದೊಡ್ಡ ನಾನು 20,000 ಲೀಡಲ್ ಗೆಲ್ತೀನಿ 50,000 ಲೀಡಲ್ ಗೆಲ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೂಡ ಸೇರಿಗೆ ಸವಾ ಸೇರು ಅನ್ನೋ ರೀತಿಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ವಿನಾಯಕ್ ಅವರೇ ಮಂಡ್ಯ ವಿಧಾನಸಭಾ ಬಟ್ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಂತ ಹೇಳುವಂಥದ್ರೊಳಗೆ ಇವಾಗ ಮಂಡ್ಯ ಅಂತ ಹೇಳಬೇಕಿದ್ದಾಗ ಸಾಮಾನ್ಯವಾಗಿ ಅಲ್ಲಿರುವಂಥ ತೊಂದರೆಗಳು ಏನಿದೆ ಅಲ್ಲಿ ಇಶ್ಯೂಗಳು ಏನಿದೆ ಸಾಕಷ್ಟು ಇಶ್ಯೂಗಳಿದ್ದಾವೆ ನಿಮಗೆ ಅಲ್ಲಿ ಕಾವೇರಿ ಕೆ ಆರ್ ಎಸ್ ಜಲಾಶಯಕ್ಕೆ ಹೊಂದ್ಕೊಂಡಿದ್ದೆ ಅಂದ್ರೂ ಕೂಡ ಕೆಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ನಾಗರಿಕ ಸೌಲಭ್ಯಗಳ ಸಮಸ್ಯೆ ಇದೆ ಬಟ್ ಅದು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಮತ್ತೆ ಆ ಕೆಲಸ ಮಾಡಿಸ್ಕೊಳ್ಳೋ ಸಮಯದಲ್ಲಿ ಪಟ್ಟು ಬಿಡದಂಗೆ ಕೆಲಸನ ಮಾಡಿಸ್ಕೊಳ್ತಾರೆ ಒಂದ್ ವೇಳೆ ನೀನು ಕೆಲಸ ಮಾಡಲಿಲ್ಲ ಅಂತೇಳಿ ಅವನೇನು ಕೆಲಸ ಮಾಡೋದು ನಾನೇ ಮಾಡ್ತೀನಿ ಬಾ ಅಂತೇಳಿ ಊರಿನ ಜನ ಎಲ್ಲ ಒಟ್ಟು ದುಡ್ಡು ಹಾಕಿ ರಸ್ತೆ ಮಾಡಿಸ್ಕೊಳ್ಳೋ ಅಂತ ಆ ಥರದ ಜನನೂ ಕೂಡ ಇದ್ದಾರೆ ಹಠಾತ್ ಜಿದ್ದು ಇಲ್ಲಿ
ಬೇಡ ಅಂದ್ರೆ ಬೇಡ ಹಾಗಾದ್ರೆ ಇವಾಗ ಇಲ್ಲಿ ಇವಾಗ ಕಣದಲ್ಲಿ ಇಟ್ಕೊಂಡಿರುವಂತವರಿಗೆ ಇಳಿದವರಿಗೆ ಇವಾಗ ಇಶ್ಯೂಗಳು ಏನಿದೆ ಹಾಕು ಅಷ್ಟೇ ಅದೇ ತರದಲ್ಲಿ ಮತ್ತೆ ಈಗ ರಾಜ್ಯ ರಾಜಕಾರಣದಲ್ಲಿ ಏನೇನೆಲ್ಲ ಇಶ್ಯೂಸ್ ಎಲ್ಲ ರೈಸ್ ಆಗ್ತಾ ಇದ್ದವು ಅದೇ ಇಶ್ಯೂಗಳು ಕಾಂಗ್ರೆಸ್ನವರು ಬಿಜೆಪಿಯ ಸರ್ಕಾರದ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ರೆ ಜೆಡಿಎಸ್ ಬಗ್ಗೆ ಒಂದು ಏನು ವಂಶ ಪಾರಂಪರೆಯ ಆಡಳಿತ ಇತ್ಯಾದಿ ಇತ್ಯಾದಿ ಏನೇನೆಲ್ಲ ಎಲ್ಲ ಬ್ಲಾಬ್ಲಾಗಲಿದ್ದಾವೆ ಎಲ್ಲವೂ ಎಲ್ಲರೂ ಅದನ್ನೆಲ್ಲದೂ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದರೆ ಒಟ್ಟಾರೆ ಇಲ್ಲಿ ಒಂದೇ ಒಂದು ಪ್ರಶ್ನೆ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಸ್ವಾಭಿಮಾನದ ವಿಷಯ ಬಂದಿರುವಂಥದ್ದು ಎಂ ಶ್ರೀನಿವಾಸ್ ಅವರು ಹಾಲಿ ಶಾಸಕರಾಗಿ ಅವರಿಗೆ ಟಿಕೆಟ್ನ ಘೋಷಣೆ ಮಾಡಿ ಬಿ ಫಾರಂ ಕೊಡಲಿಲ್ಲ ಅಂತೇಳಿ ಅವರು ಕೋಪ ಮಾಡ್ಕೊಂಡಿರುವಂಥದ್ದು ಬಿಟ್ಟರೆ ಇನ್ನು ಉಳಿದದ್ದು ಎಲ್ಲ ರಾಜ್ಯ ರಾಜಕಾರಣದಲ್ಲಿ ಏನೇನು ಇಶ್ಯೂಸ್ ಇದೆಯೋ ಅದೇ ಇಶ್ಯೂಗಳು ಇದಾವೆ. ಅಲ್ಲ ಇವಾಗ ಮಂಡ್ಯದಲ್ಲಿ ಅಂತ ಹೇಳುವಂಥದ್ದಿದ್ರೆ ಇವಾಗ ನಿಮ್ಮ ಪ್ರಕಾರ ಇವಾಗ ಇರುವಂಥ ಒಂದು ಸಿಚುಯೇಷನಲ್ಲಿ ಯಾರಿಗೆ ಹೆಚ್ಚು ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾರಿಗೂ ಕೂಡ. ನಾಲ್ಕು ಜನನು ಈಕ್ವಲಿ ಕೇಪಬಲ್ ಇದ್ದಾರೆ, ಅವ್ರದೇ ಆದಂಥ ಓಟ್ಗಳನ್ನ ತಗೊಳ್ತಿದ್ದಾರೆ. ಅಂದರೆ ಇಲ್ಲಿವರೆಗೆ ಅಲ್ಲಿ ಬಿಜೆಪಿ ಅಂತ ದೊಡ್ಡ ಪ್ರಮಾಣದಲ್ಲಿ ಓಟನ್ನು ತಗೊಂಡಿರಲ್ಲ. ಕಳೆದ ಚುನಾವಣೆಯಲ್ಲಿ ವಿದ್ಯಾನಾಗೇಂದ್ರ ದಿವಂಗತ ನಾಗೇಂದ್ರ ಅವರ ಪತ್ನಿ ಸ್ಪರ್ಧೆ ಮಾಡಿದಾಗ ಒಂದಷ್ಟು ಓಟ್ ತಗೊಂಡಿದ್ದು ಮಂಡ್ಯದಲ್ಲಿ ಬಿಟ್ಟರೆ ಇಲ್ಲ. ಆದರೆ ಈ ಸಲ ಬಿಜೆಪಿಯವರು ಒಂದಷ್ಟು ಪ್ರಯತ್ನ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಅದಕ್ಕಾಗಿ ಅಮಿತ್ ಶಾ ಕೂಡ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ರು. ಪ್ರಚಾರ ಮಾಡೋ ಒಂದು ಎರವಟ್ಟು ಕೂಡ ಆಯಿತು. ಕೆ ಎಮ್ ಎಫ್ ಅಮೂಲ್ ವಿಷಯ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಹೀಗಾಗಿ ಪ್ರಯತ್ನ ಮಾಡ್ತಿದ್ರು ಮಂಡ್ಯ ಆ ನಾಲ್ಕು ಚತುಷ್ಕೋನ ಸ್ಪರ್ಧೆ ಇದ್ದು ಯಾರು ಗೆಲ್ತಾರೆ ಅನ್ನೋದು ಕೊನೆ ಹಂತದವರೆಗೆ ಕುತೂಹಲ ಮೂಡಿಸಿರುತ್ತೆ. ಏನು ಓಟಿಂಗ್ ಮುಗಿದ್ಮೇಲೆ ಬೆಟ್ಟಿಂಗು ದೊಡ್ಡ ಪ್ರಮಾಣದಲ್ಲೇ ನಡೆಯುತ್ತೆ ಈ ಕ್ಷೇತ್ರದಲ್ಲಿ.